ನಮ್ಮ ವಿಜಯನ ಪೊಲೀಸ್ ಕೈಲಿ ಹಿಡಿಸಿ ಒದಿಸ್ತೇನಲ್ಲಿ ಏಳ್ ಪೊಗರಲೆ ನಿನ್ಗೆ ಆಟಲ್ದ ನನ್ ಬೇರೆ ಕೊಲ್ಲೋಕ್ ನೋಡ್ತೇನಲ್ಲಿ ನಿಲ್ಸು. ನಿನ್ನ ನೀನ ಏನ್ ಅನ್ಕೊಂಡಿದ್ಯ, ಏನ್ ಮಾಡೋದಕ್ಕೆ ಹೊರಟಿದ್ಯಾ? ಸತ್ ಸ್ವರ್ಗದಲ್ಲಿರೋ ನನ್ ಗಂಡನ್ ವಿಲ್ನಲ್ಲಿ ಬರ್ದಿರೋದಿದೇನ? ನಿನ್ನ ಪ್ರಕಾರ ನೋಡ್ಕೊಳ್ಳೋದು ಅಂದ್ರೆ ಹೀಗೇನ? ಇವರಿಬ್ರು ನನ್ನ ಮಕ್ಕಳು, ನಿಜವಾಗ್ಲೂ ನೀನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು, ಅದೊಂದು ದೊಡ್ಡ ಅಪರಾಧನ. ಈಗಾಗ್ಲೇ ನೀನ್ ಇವರಿಬ್ರಿಗೂ ಸಾಕಷ್ಟು ಹಿಂಸೆ ಕೊಟ್ಟಿದ್ಯ. ವಿಶ್ವನಾಥ್ ಗೌಡ್ ಹೆಂಡತಿಯಾಗಿ ಈಗ ನಾನ್ ನಿನ್ನ ಕೇಳ್ತಾ ಇದ್ದೀನಿ, ಯಾರ್ ನೀನು? ಓ, ಕತಿ ಈಗೊಂದ್ ಲೆಕ್ಕಕ್ಕೆ ಬಂತು ನೋಡು. ಮನೆ ಮಂದಿ ಎಲ್ಲ ಒಂದಾಗ್ಯಾರ, ಬೇಸಾತು. ಈಗ ನಾನ್ ಯಾರು ಅಂಬೋದು ನಿಮಗ್ ಗೊತ್ತಾಗ್ಬೇಕಾಗೈತಿ. ಹೇಳ್ತೀನಿ, ಏಟೋ ವರ್ಷಗಳ ಹಿಂದೆ ಒಂದು ದಿವಸ ನಡು ರಾತ್ರಿಯಾಗ, ಜಿಟಿ ಜಿಟಿ ಮಳೆಯಾಗ, ಒಬ್ಬ ಸಣ್ಣ ಹುಡುಗ ಬಂದ. ಈ ಬಾಗಿಲು ತಟ್ಟ ಎದುಕ್ ಗೊತ್ತ? ಎರಡನೇ ಮದುವೆ ಮಾಡ್ಕೊಂಡಿರೋ ಅವನ್ ತಾಯಿ ನೋಡ್ಬೇಕು ಅಂತ. ಅಮ್ಮನ್ ಕೂಗ್ದ, ಅಮ್ಮ ಗಂಡನ್ ಜೊತೆ ಬಂದ್ಲು. ಅವನ ನೋಡಿ ಗಾಬರಿ ಆದ್ಲು. ಆಕಿ ಗಂಡ ಆ ಹುಡುಗನ್ ನೋಡಿ, ಇವ್ ನಿನಗ್ ಗೊತ್ತಾ ಅಂತ ಎಂಟಿನ್ ಕೇಳ್ದ. ಇಲ್ಲಿವರೆಗೂ ನಾನು ಇವನ್ನ ಎಂದೂ ನೋಡೇ ಇಲ್ಲ ಅಂದ್ಲು. ಆ ಹುಡುಗನ ಮನಸ್ಸು ಮುರಿದೋಯ್ತು. ಇಲ್ಲಿರೋದ್ ಬೇಸಲ್ಲ ಅಂತ ಹುಡುಗ ಓಡೋಕ್ ಶುರು ಮಾಡ್ದ. 10 ವರ್ಷದ ಹುಡುಗ ಎಲ್ಲಿ ತನಕ ಓಡೋಕ್ ಸಾಧ್ಯ? ಆಮ್ಯಾಕೊಬ್ಬ ದೊಡ್ಡ ಮನುಷ್ಯ ಆ ಹುಡುಗನ ಜೀವಕ್ಕೆ ಒಂದು ದಾರಿ ತೋರಿಸ್ತ.